ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆ ಭಗವಂತನು ಎಲ್ಲಾ ಕಡೆ ಇರುತ್ತಾನೆಂದು ಹೇಳುತ್ತಿರುತ್ತಾರೆ. ನಾವು ನೋಡುವಂತಹ ಪ್ರತಿ ವಸ್ತುವಿನಲ್ಲಿಯೂ, ಪ್ರಕೃತಿಯಲ್ಲಿ, ಪ್ರತಿ ಕಡೆಯೂ ಆ ಭಗವಂತನಿದ್ದಾನೆ. ಅಷ್ಟೇ ಏಕೆ, ನಮ್ಮಲ್ಲಿಯೂ ಕೂಡ ಆ ಭಗವಂತನಿದ್ದಾನೆ. ಆತ ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಹಲವಾರು ಬಾರಿ ನಾನಿದ್ದೇನೆ ಎಂದು ನಿರೂಪಿಸುವುದಕ್ಕೆ ಆಧಾರಗಳನ್ನು ಕೂಡ ನಮಗೆ ನೀಡುತ್ತಿರುತ್ತಾನೆ. ಶ್ರೀಕೃಷ್ಣ ಭಗವಾನನು ಮಹಾಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಈ 9 ಲಕ್ಷಣಗಳಿದ್ದರೆ ಆತನು ಸರ್ವಶ್ರೇಷ್ಠನೆಂದು ಹೇಳುತ್ತಾರೆ. ಆ 9 ಲಕ್ಷಣಗಳು ಸಾಧಾರಣ ಮನುಜರಲ್ಲಿ ಇರುವುದಿಲ್ಲ. ಆ ಲಕ್ಷಣಗಳು ಆ ವ್ಯಕ್ತಿಯಲ್ಲಿ ಜನ್ಮತಃ ಬಂದಿರುವಂತಹವು. ವಯಸ್ಸು ಬೆಳೆಯುತ್ತಿದ್ದ ಹಾಗೆ ಆ ಲಕ್ಷಣಗಳಿಂದ ಜೀವನದಲ್ಲಿ ಕೀರ್ತಿಯನ್ನು ಗಳಿಸುತ್ತಾನೆ. ಈ ರೀತಿಯಾದ ಪ್ರತ್ಯೇಕ ಲಕ್ಷಣಗಳುಳ್ಳ ಮಾನವ ಜನ್ಮ ಜನಿಸುವುದಕ್ಕೆ ಒಂದು ಕಾರಣವೂ ಇರುತ್ತದೆ. ಸ್ನೇಹಿತರೆ, ನಿಜ ಹೇಳಬೇಕೆಂದರೆ ನಮ್ಮ ಮಾನವ ಜನ್ಮ ಎನ್ನುವುದು ಅಷ್ಟು ಹಗುರವಾದ ವಿಷಯವಲ್ಲ. ಸರಿಸುಮಾರು 84 ಹೆಚ್ಚಿನ ಜನ್ಮಗಳಿರುವ ಈ ಪ್ರಪಂಚದಲ್ಲಿ ಮಾನವ ಜನ್ಮ ಅತ್ಯುತ್ತಮವಾದುದು. ಮಾನವ ರೂಪದಲ್ಲಿ ಮಾಡುವಂತಹ ಕಾರ್ಯಗಳು ಬೇರೆ ಯಾವ ಪ್ರಾಣಿಯ ರೂಪದಲ್ಲಿಯೂ ಕೂಡ ಮಾಡಲಾಗುವುದಿಲ್ಲ, ಅದು ಸಾಧ್ಯವಾಗುವುದಿಲ್ಲ ಕೂಡ. ಮಾನವ ಜನ್ಮ ಲಭಿಸುವುದಕ್ಕೆ ಆ ಭಗವಂತನಿಗೆ ಸದಾ ಕಾಲ ನಾವು ಋಣಿಯಾಗಿರಬೇಕು, ಧನ್ಯವಾದಗಳನ್ನು ತಿಳಿಸುತ್ತಿರಬೇಕು. ಉತ್ತಮವಾದ ಮಾನವ ಜನ್ಮ ಲಭಿಸಿದೆಯೆಂದರೆ ಅದಕ್ಕಿಂತಲೂ ಅದೃಷ್ಟ ಬೇರೊಂದಿಲ್ಲ. ಆದರೆ ಕೆಲವರು ಈ ಮಾನವ ಶರೀರವನ್ನು ಧರಿಸಿ ಪ್ರಾಣಿಗಳ ಹಾಗೆ, ಮೃಗಗಳ ಹಾಗೆ ವಿಕೃತವಾಗಿ ಪ್ರವರ್ತಿಸುತ್ತಾರೆ ಮತ್ತು ವ್ಯವಹರಿಸುತ್ತಾರೆ. ಭಗವಂತನ ಕೃಪೆ ಇರುವವರು ತುಂಬಾ ಅದೃಷ್ಟವಂತರು. ಅವರಿಗೆ ಪ್ರತಿ ಕಷ್ಟದಲ್ಲೂ, ಪ್ರತಿ ಮಾರ್ಗದಲ್ಲೂ ಆ ಭಗವಂತನು ದಾರಿ ತೋರಿಸುತ್ತಾನೆ. ನಿಜವಾದ ಮಾರ್ಗವನ್ನು, ಸತ್ಯವಾದ ಮಾರ್ಗವನ್ನು ತೋರಿಸಿ ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತಾನೆ. ಆದರೆ ಆ ಭಗವಂತನು ಅಂತಹ ಲಕ್ಷಣಗಳನ್ನು ಕೇವಲ ಕೆಲವು ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಮಾತ್ರ ಪ್ರಸಾದಿಸುತ್ತಾನೆ. ಅವರು ಯಾವುದೇ ಸಮಸ್ಯೆ ಬಂದರೂ, ಕಷ್ಟ ಬಂದರೂ ಕೂಡ ಧೈರ್ಯವಾಗಿ ಎದುರಿಸಿ ಭಗವಂತನ ಕೃಪೆಯಿಂದ ಎಲ್ಲವನ್ನೂ ದಾಟಿ ಮುನ್ನಡೆಯುತ್ತಾರೆ. ಅವರು ಇತರರಿಗೂ ಕೂಡ ಧರ್ಮ ಮತ್ತು ಸತ್ಯದ ಮಾರ್ಗಗಳನ್ನು ತೋರಿಸುತ್ತಾರೆ, ತಮ್ಮನ್ನು ಅನುಸರಿಸುವ ಹಾಗೆ ಮಾಡಿಕೊಳ್ಳುತ್ತಾರೆ. ಆದರೆ ಯಾರಲ್ಲಾದರೂ ಸರಿ ಅಂತಹ ಶಕ್ತಿಗಳಿವೆ ಎಂದು ನೀವು ಹೇಗೆ ಗಮನಿಸುತ್ತೀರಿ? ಶ್ರೀಕೃಷ್ಣ ಭಗವಾನನು ಹೇಳಿದ ಆ 9 ಲಕ್ಷಣಗಳು ಯಾವುವು? ಅವು ನಿಮ್ಮಲ್ಲಿದೆಯಾ ಅಥವಾ ಇತರರಲ್ಲಿ ಇವೆಯಾ? ಒಂದು ವೇಳೆ ಇದ್ದರೆ ಆ ಲಕ್ಷಣಗಳನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಮೊದಲನೇ ಲಕ್ಷಣ, ಎಂತಹ ಪರಿಸ್ಥಿತಿಗಳಲ್ಲೇ ಆಗಲಿ ತಾನು ಅಂದುಕೊಂಡಂತಹ ಕಾರ್ಯಗಳನ್ನು ಆ ಭಗವಂತನ ಕೃಪೆಯಿಂದ ಪೂರ್ತಿ ಮಾಡುತ್ತೇನೆ ಎಂದು ನಂಬುವವನು. ಕಷ್ಟ ಬಂದರೂ, ನಷ್ಟ ಬಂದರೂ ಯಾವುದೇ ಪರಿಸ್ಥಿತಿಗೂ ತಲೆಬಾಗದೆ ತಪ್ಪದೆ ತಾನು ಅಂದುಕೊಂಡ ಕೆಲಸವನ್ನು ಪೂರ್ತಿ ಮಾಡಿ ತೋರಿಸುವ ಶಕ್ತಿ ಯಾರಿಗಾದರೆ ಇರುತ್ತದೋ? ಮತ್ತು ಇತರರು ಎಷ್ಟು ಹೇಳಿದರೂ, ಯಾವುದೇ ಕಷ್ಟಗಳು ಎದುರಾದರೂ, ಹಿಂದೆ ಎಳೆಯಬೇಕೆಂದು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅವುಗಳೆಲ್ಲವನ್ನೂ ದಾಟಿಕೊಂಡು ಮುಂದೆ ಸಾಗುವ ವ್ಯಕ್ತಿ, ಅಂತಹ ಲಕ್ಷಣವೇ ಮೊದಲನೇ ಲಕ್ಷಣ. ಅಂತಹ ವ್ಯಕ್ತಿಗಳ ಮೇಲೆ ಆ ಭಗವಂತನ ಕೃಪೆ ಸದಾ ಕಾಲ ಇರುತ್ತದೆಂದು ಶ್ರೀಕೃಷ್ಣನು ಹೇಳುತ್ತಾರೆ. ಇನ್ನು ಎರಡನೇ ಲಕ್ಷಣ, ಇತರರ ಮೇಲೆ ಅಪವಾದಗಳನ್ನು ಹೊರಿಸದೆ, ನಿಂದನೆಗಳನ್ನು ಹಾಕದೇ ಇರುವವನು. ಸ್ನೇಹಿತರೆ, ಇಂದಿನ ಈ ದಿನಗಳಲ್ಲಿ ಮನುಷ್ಯರು ಯಾವುದಾದರೂ ತಪ್ಪು ನಡೆದರೆ ಆ ತಪ್ಪನ್ನು ಇತರರ ಮೇಲೆ ಹೊರಿಸಿ ತಾವು ಈಸಿಯಾಗಿ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಆ ರೀತಿ ಅಸಲು ಇರಬಾರದು. ಒಂದು ವೇಳೆ ತನ್ನಿಂದ ತಪ್ಪು ನಡೆದರೆ ಇತರರ ಮೇಲೆ ಆ ತಪ್ಪನ್ನು ಹಾಕದೆ ಆ ತಪ್ಪಿಗೆ ತಾನೇ ಹೊಣೆ ಎಂದು ಯಾರಾದರೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೋ ಆತನು ಸರ್ವಶ್ರೇಷ್ಠನು. ಇತರರ ಕುರಿತು ಯಾವುದೇ ಕಾರಣಕ್ಕೂ ಸುಖಾಸುಮ್ಮನೆ ತಪ್ಪು ಮಾತಾಡಬಾರದು. ಇತರರಲ್ಲಿ ಕೆಟ್ಟ ಲಕ್ಷಣಗಳಿದ್ದರೂ ಕೂಡ ಅವರಲ್ಲಿರುವಂತಹ ಒಳ್ಳೆಯ ಲಕ್ಷಣಗಳನ್ನು ಗುರುತಿಸಿ ಅವುಗಳನ್ನು ಪ್ರೋತ್ಸಾಹಿಸಬೇಕು. ಇದು ಎರಡನೇ ಲಕ್ಷಣ. ಮೂರನೇ ಲಕ್ಷಣವೇನೆಂದರೆ, ತನ್ನ ದೈನಂದಿನ ಕಾರ್ಯಕ್ರಮಗಳು ಮುಗಿದ ಬಳಿಕ ಯಾವ ವ್ಯಕ್ತಿಯಾದರೆ ಭಗವಂತನನ್ನು ಸ್ಮರಿಸುತ್ತಾ ದಿನವನ್ನು ಪ್ರಾರಂಭಿಸುತ್ತಾನೋ ಆತನು ಉತ್ತಮನು ಎಂದು ಶ್ರೀಕೃಷ್ಣನು ಹೇಳುತ್ತಾರೆ. ನಿಜ ಹೇಳಬೇಕೆಂದರೆ ಇಂತಹ ವ್ಯಕ್ತಿಗಳ ಸುತ್ತ ಒಂದು ಕಾಣದ ಶಕ್ತಿ ಅಡಗಿರುತ್ತದೆ. ಅದು ಆ ಭಗವಂತನ ಕೃಪೆಯಿಂದ ಲಭಿಸುತ್ತದೆ. ಸುಖ ದುಃಖಗಳಲ್ಲಾಗಲಿ, ಕಷ್ಟ ನಷ್ಟಗಳಲ್ಲಿಯೂ, ಎಲ್ಲದರಲ್ಲಿಯೂ ಕೂಡ ಆ ಭಗವಂತನನ್ನು ಕಾಣುವುದು ತುಂಬಾ ಉತ್ತಮವಾದ ಲಕ್ಷಣ. ಕಷ್ಟ ಬಂದಾಗ ಭಗವಂತನನ್ನು ನಿಂದಿಸದೆ ಯಾವುದೇ ಸಂದರ್ಭದಲ್ಲಾಗಲಿ ಭಗವಂತನ ಮೇಲೆ ಭಾರ ಹಾಕಿ ಮುನ್ನಡೆಯುವವನು ಅತ್ಯುತ್ತಮನೆಂದು ಶ್ರೀಕೃಷ್ಣನು ಹೇಳುತ್ತಾರೆ. ಇನ್ನು ನಾಲ್ಕನೆಯದು, ಯಾವಾಗಲೂ ಪುಣ್ಯ ಕಾರ್ಯಗಳಲ್ಲಿ ಅಧಿಕ ಸಮಯವನ್ನು ಕಳೆಯುವುದು, ಅವಶ್ಯಕತೆ ಇರುವವರಿಗೆ ತನ್ನ ಕೈಲಾದ ಸಹಾಯವನ್ನು ಮಾಡುವುದು, ಬಡವರಿಗೆ ಮತ್ತು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುತ್ತಾ ಯಾರನ್ನೂ ಕೂಡ ಅವಹೇಳನೆ ಮಾಡದೆ ಇರುವುದು, ಇತರರ ಬಡತನವನ್ನು ನೋಡಿ ಅವರನ್ನು ಅವಮಾನಿಸದೆ ಅವರಿಗೆ ಸಹಾಯ ಮಾಡುತ್ತಾ ಇತರರಿಗೂ ಕೂಡ ಸಹಾಯ ಮಾಡಿ ಎಂದು ಪ್ರೇರೇಪಿಸುವುದು ಉತ್ತಮ ಲಕ್ಷಣ.
ಸ್ನೇಹಿತರೆ, ಎಲ್ಲರಲ್ಲಿಯೂ ಕೂಡ ಇಂತಹ ಲಕ್ಷಣಗಳು ಕಾಣಿಸುವುದಿಲ್ಲ. ಕೇವಲ ಭಗವಂತನ ಕೃಪೆಯಿಂದ ಜಗವೆಲ್ಲ ಆ ಭಗವಂತನ ಮಹಿಮೆ ಎಂದು ಭಾವಿಸುವವರಲ್ಲಿ ಮಾತ್ರವೇ ಈ ಲಕ್ಷಣಗಳು ಕಾಣಿಸುತ್ತವೆ. ಈ ರೀತಿಯಾಗಿ ಇತರರಿಗೆ ಸಹಾಯ ಮಾಡಿ ಎಂದು ಪ್ರೇರೇಪಿಸುವವನು ಸರ್ವಶ್ರೇಷ್ಠನು. ಬೇರೆಯವರಿಗೆ ನಷ್ಟ ಕಲ್ಪಿಸದೆ ತನ್ನ ಕಾರ್ಯಗಳನ್ನು ತಾನು ಮಾಡಿಕೊಳ್ಳುವುದು ಐದನೇ ಲಕ್ಷಣವಾಗಿ ಶ್ರೀಕೃಷ್ಣನು ಹೇಳುತ್ತಾರೆ. ಬೇರೆಯವರಿಗೆ ಬಂದ ಹಣವನ್ನು ಆಶಿಸುವುದು ಅಥವಾ ಅವರಿಗೆ ಬಂದ ಕೀರ್ತಿಯನ್ನು ನೋಡಿ ಅದು ನನ್ನಿಂದಲೇ ಬಂದಿತು ಎಂದು ಗರ್ವಪಡದೆ, ಯಾರಿಗೂ ಯಾವುದೇ ರೀತಿಯ ನಷ್ಟವನ್ನು ಕಲ್ಪಿಸದೆ ತನ್ನ ಗುಣವನ್ನು ತಾನು ಕಾಪಾಡಿಕೊಳ್ಳಬೇಕು. ಹಾಗೆಯೇ ಇತರರ ಮೇಲೆ ಆಧಾರ ಪಡದೆ ಇರಬೇಕು. ಭವಿಷ್ಯದಲ್ಲಿ ಏನಾದರೂ ಕೆಟ್ಟದು ನಡೆಯುತ್ತದೆಂದು ಮೊದಲೇ ತಿಳಿದುಕೊಳ್ಳುವ ಶಕ್ತಿ ಯಾವ ವ್ಯಕ್ತಿಗಾದರೆ ಇರುತ್ತದೋ ಆತನ ಮೇಲೆ ಆ ಭಗವಂತನ ಕೃಪೆ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಅದು ಅವರಿಗೆ ಮೊದಲೇ ತಿಳಿದು ಬಿಡುತ್ತದೆ. ಕೆಟ್ಟದು ಸಂಭವಿಸುತ್ತದೆಂದರೆ ಅವರ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತದೆ. ಯಾವುದಾದರೂ ದೊಡ್ಡ ಆಪತ್ತು ಸಂಭವಿಸುತ್ತದೆಂದು ತಿಳಿದರೆ ಅವರು ಮುಂಚೆಯೇ ಇತರರನ್ನು ಸಹ ಎಚ್ಚರಿಸುತ್ತಾರೆ. ಆ ಭಗವಂತನ ಕೃಪೆ ಇರುವವರು ಮಾತ್ರ ಇಂತಹ ಅಗಾಧ ಶಕ್ತಿಯನ್ನು ಹೊಂದಿರುತ್ತಾರೆ. ಇದು ಆರನೇ ಲಕ್ಷಣ. ಇನ್ನು ಏಳನೇ ಲಕ್ಷಣವೆಂದರೆ ಸುತ್ತಲೂ ಪರಿಮಳ ಭರಿತವಾದ ಸುವಾಸನೆ ಇರುವುದು. ಮಾತಿನಲ್ಲಿ ಹೇಳಲಾರದಂತಹ, ಪದಗಳಲ್ಲಿ ವರ್ಣಿಸಲಾರದಂತಹ ಸುಗಂಧ ಸುವಾಸನೆ ಅವರ ಸುತ್ತಲೂ ಸೂಸುತ್ತಿರುತ್ತದೆ. ಅಗರಬತ್ತಿ ಹಚ್ಚಿದ ಹಾಗೆ, ಶ್ರೀಗಂಧ ಚೆಲ್ಲಿದ ಹಾಗೆ, ಕರ್ಪೂರ ಬೆಳಗಿದ ಹಾಗೆ ಮತ್ತು ಹೂವಿನ ಪರಿಮಳ ಹೊರಸೂಸುವ ಹಾಗೆ ಕೆಲವು ಸುವಾಸನೆಗಳು ಅವರ ಸುತ್ತಲೂ ಸದಾಕಾಲ ಇರುತ್ತದೆ. ಆ ಭಗವಂತನ ಕೃಪೆ ಇದ್ದರೆ ಮಾತ್ರ ಅವರ ಸುತ್ತಲೂ ಇಂತಹ ಶಕ್ತಿ ಇರುತ್ತದೆ. ಎಂಟನೇ ಲಕ್ಷಣವೆಂದರೆ, ಸ್ನೇಹಿತರೆ, ನಮ್ಮ ಶಾಸ್ತ್ರಗಳಲ್ಲಿ ಬ್ರಹ್ಮ ಮುಹೂರ್ತಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಇದನ್ನು ದೇವಾನುದೇವತೆಯರು ಸಂಚರಿಸುವ ಸಮಯವೆಂದು ಹೇಳುತ್ತಿರುತ್ತಾರೆ. ಆ ಸಮಯದಲ್ಲಿ ಮನಸ್ಸು ತುಂಬಾ ಪ್ರಶಾಂತವಾಗಿರುತ್ತದೆ. ಪ್ರಕೃತಿ ಕೂಡ ತುಂಬಾ ಶಾಂತ ಸ್ವಭಾವದಿಂದ ಕೂಡಿರುತ್ತದೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ದೆಯಿಂದ ಏಳುವುದು ಬಹಳ ಉತ್ತಮವಾದ ಲಕ್ಷಣ. ನಮ್ಮಲ್ಲಿ ಹಲವರಿಗೆ ಬ್ರಾಹ್ಮಿ ಮುಹೂರ್ತದ ಆನಂತರ ನಿದ್ದೆಯಿಂದ ಎಚ್ಚರವಾಗುವುದು ಅಭ್ಯಾಸ. ಆದರೆ ಯಾರಿಗಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರವಾಗುತ್ತದೋ, ಅವರು ಎದ್ದು ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೋ, ಅವರಲ್ಲಿ ದೃಢವಾದ ಶಕ್ತಿ ಅಡಗಿರುತ್ತದೆ. ಅವರು ಶಾಂತ ಸ್ವಭಾವಿಗಳಾಗಿರುತ್ತಾರೆ. ಬೇರೊಬ್ಬರ ಜೊತೆ ಸುಖಾಸುಮ್ಮನೆ ವಾದ ವಿವಾದಗಳನ್ನು ಮಾಡಲು ಅವರು ಅಸಲು ಇಷ್ಟಪಡುವುದಿಲ್ಲ. ಪ್ರತಿದಿನವೂ ಯಾರಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುತ್ತಾರೋ, ಅವರ ಮೇಲೆ ಆ ಭಗವಂತನ ಕೃಪೆ ತುಪ್ಪದೇ ಇರುತ್ತದೆ. ಅವರು ಅಂದುಕೊಂಡಂತಹ ಕಾರ್ಯಗಳೆಲ್ಲವೂ ಸಫಲವಾಗುತ್ತವೆ. ಮನಸ್ಸನ್ನು ಪ್ರಶಾಂತವಾಗಿ ಮತ್ತು ನಿರ್ಮಲವಾಗಿಟ್ಟುಕೊಳ್ಳುವ ಮಾರ್ಗದಲ್ಲಿ ಇದೂ ಕೂಡ ಒಂದು. ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೂ ಅವು ಖಂಡಿತ ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತವೆ. ದೇವಾನುದೇವತೆಯರು ಆ ವ್ಯಕ್ತಿಗೆ ಜೊತೆಯಾಗಿರುತ್ತಾರೆ. ಆದ್ದರಿಂದಲೇ ನಮ್ಮ ಶಾಸ್ತ್ರಗಳಲ್ಲಿ ಯಾವುದೇ ರೀತಿಯ ಯಾಗವಾಗಲಿ ಅಥವಾ ಕಾರ್ಯವಾಗಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭಿಸಿ ಎಂದು ಸಲಹೆಯನ್ನು ನೀಡುತ್ತಾರೆ. ಆ ಸಮಯದಲ್ಲಿ ಪ್ರತಿದಿನವೂ ನಿದ್ದೆಯಿಂದ ಎದ್ದು ತನ್ನ ಕಾರ್ಯಕ್ರಮಗಳನ್ನು ಶುರು ಮಾಡುವವನು ಸರ್ವಶ್ರೇಷ್ಠನು. ನಾವು ಎಲ್ಲಿಯಾದರೂ ಪವಿತ್ರ ಸ್ಥಳಗಳಲ್ಲಿ ಅಥವಾ ಮಂದಿರಗಳಲ್ಲಿ ಪ್ರವಚನಗಳು ಹಾಗೂ ಧಾರ್ಮಿಕ ಚರಿತ್ರೆಗಳನ್ನು ಹೇಳುವವರನ್ನು ನೋಡುತ್ತಿರುತ್ತೇವೆ. ಹಾಗೆಯೇ ಅಲ್ಲಿ ಕುಳಿತು ಏಕಾಗ್ರತೆಯಿಂದ ಕೇಳುವವರನ್ನು ಸಹ ನೋಡುತ್ತಿರುತ್ತೇವೆ. ಆದರೆ ಕೆಲವರು ಎಷ್ಟು ಶ್ರದ್ಧೆಯಿಂದ ಕೇಳುತ್ತಿದ್ದರೂ ಕೂಡ ಒಂದಾನೊಂದು ಸಮಯದಲ್ಲಿ ಅವರಿಗೆ ಅವರ ಮನೆಯ ಕಡೆ ಮನಸ್ಸು ಹರಿದಾಡುತ್ತದೆ. ತಮ್ಮವರ ಮೇಲೆ ಆಲೋಚನೆ ಶುರುವಾಗುತ್ತದೆ. ಇನ್ನು ಆಗ ಅವರು ಕೇಳುವಂತಹ ಮಾತುಗಳ ಮೇಲೆ ಶ್ರದ್ಧೆ ಕಳೆದುಕೊಳ್ಳುತ್ತಾರೆ. ಇನ್ನು ಆ ರೀತಿಯಲ್ಲದೆ ಯಾವ ವ್ಯಕ್ತಿಯಾದರೆ ತುಂಬಾ ಶ್ರದ್ಧೆಯಿಂದ ಅವರು ಕೇಳುವ ಪ್ರವಚನದ ಮೇಲೆ ಅವರ ಮನಸ್ಸನ್ನು ಕೇಂದ್ರೀಕರಿಸುತ್ತಾರೋ, ಅವರು ಸದಾಕಾಲ ಆ ಭಗವಂತನಿಗೆ ಸನಿಹದಲ್ಲಿರುತ್ತಾರೆ. ಅಂತಹವರಿಗೆ ಎಷ್ಟು ಜನರ ಮಧ್ಯದಲ್ಲಿದ್ದರೂ ಕೂಡ ಕೇವಲ ಒಳ್ಳೆಯ ಮಾತುಗಳು ಮಾತ್ರವೇ ಕೇಳಿಸುತ್ತಿರುತ್ತವೆ. ಗುಡಿಗಂಟೆಗಳು, ಮಂತ್ರ ಘೋಷಗಳು ಮತ್ತು ಶಂಕುನಾದಗಳು ಮಾತ್ರವೇ ಕಿವಿಯಲ್ಲಿ ಗುನುಗುತ್ತಿರುತ್ತವೆ. ಸತ್ಯವನ್ನು, ಸದಾ ಆಚಾರವನ್ನು ಪಾಲಿಸುವ ಇವರ ಮನಸ್ಸು ಸದಾಕಾಲ ಸ್ವಚ್ಛವಾಗಿರುತ್ತದೆ. ಭಗವಂತನ ಚರಣಗಳ ಮೇಲೆ ಸರ್ವ ಆನಂದವನ್ನು ಪಡೆಯುವ ವ್ಯಕ್ತಿಗಳೇ ಸರ್ವಶ್ರೇಷ್ಠರು. ಅಂತಹ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಮತ್ತು ಸತ್ಕಾರಗಳು ಲಭಿಸುತ್ತವೆ. ಇನ್ನು ಒಂಬತ್ತನೆಯದಾಗಿ, ಇತರರನ್ನು ಮೋಸ ಮಾಡದೆ ತನ್ನ ಕೆಲಸ ತಾನು ಮಾಡಿಕೊಂಡು ತನ್ನ ಜವಾಬ್ದಾರಿಗಳನ್ನು ಸಕ್ರಮವಾಗಿ ನಿರ್ವಹಿಸುವವನು ಸರ್ವಶ್ರೇಷ್ಠನೆಂದು ಹೇಳಲಾಗಿದೆ. ಪುರುಷರಾದರೆ ತನ್ನ ಪತ್ನಿಯನ್ನು ಬಿಟ್ಟರೆ ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡದೇ ಇರುವವನು. ಪರಸ್ತ್ರೀಯರನ್ನು ತಾಯಿಯಂತೆ ಮತ್ತು ಸಹೋದರಿಯರಂತೆ ಭಾವಿಸುವವನು ಶ್ರೇಷ್ಠನು. ಇನ್ನು ಮಹಿಳೆಯರಾದರೆ ತನ್ನ ಪತಿಯನ್ನು ಬಿಟ್ಟರೆ ಇತರ ಪುರುಷರ ಬಗ್ಗೆ ಆಲೋಚಿಸದೇ ಇರುವವರು. ತನ್ನ ಪತಿಯ ಕುಟುಂಬಕ್ಕೆ ಅವರು ಬಂದ ನಂತರ ಇತರರಿಗೆ ಬಾಧೆ ಕೊಡದೇ ಇರುವವರು ಉತ್ತಮ ಸ್ತ್ರೀಯರೆಂದು ಹೇಳಲಾಗುತ್ತದೆ. ಇಂತಹ ಕುಟುಂಬಗಳಲ್ಲಿ ಸುಖ ಸಂತೋಷಗಳಿಗೆ ಬರವಿರುವುದಿಲ್ಲ. ಉತ್ತಮ ಸ್ತ್ರೀಯರಿಂದ ಅವರ ಕುಟುಂಬವೂ ಕೂಡ ಉನ್ನತ ಸ್ಥಾಯಿಗೆ ಹೋಗುತ್ತದೆ. ಸದಾಕಾಲ ಲಕ್ಷ್ಮೀ ಕಟಾಕ್ಷವು ಆ ಕುಟುಂಬದ ಮೇಲೆ ಇರುತ್ತದೆ.
ಭಗವಂತನ ಕೃಪೆಯೂ ಕೂಡ ಅವರಿಗೆ ಯಾವಾಗಲೂ ಇರುತ್ತದೆ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಿಗಾದರೂ ಈ 9 ಲಕ್ಷಣಗಳಿದ್ದವರು ಕಾಣಿಸಿದರೆ ಅವರನ್ನು ಅಸಲು ಬಿಡಬೇಡಿ. ಏಕೆಂದರೆ ಅವರು ದೈವಾಂಶ ಸಂಭೂತರು, ಭಗವಂತನ ಕೃಪೆ ಇರುವ ಮಹನೀಯರು. ಹಾಗೆಯೇ ಈ ಲಕ್ಷಣಗಳೆಲ್ಲವನ್ನೂ ಸಹ ಪ್ರತಿಯೊಬ್ಬರೂ ಕೂಡ ಅಳವಡಿಸಿಕೊಳ್ಳಲು ಪ್ರಯತ್ನಿಸಬಹುದು. ಹುಟ್ಟಿನಿಂದಲೇ ಕೆಲವು ಲಕ್ಷಣಗಳು ಬಂದರೂ ಬೆಳೆದು ದೊಡ್ಡವರಾಗುತ್ತಾ ಕೆಲವು ಲಕ್ಷಣಗಳನ್ನು ರೂಢಿಸಿಕೊಳ್ಳಬೇಕು. ಅದು ಉತ್ತಮ ಮನುಜರ ಲಕ್ಷಣ. ಸ್ನೇಹಿತರೆ, ನಿಮ್ಮಲ್ಲೂ ಇಂತಹ ಲಕ್ಷಣಗಳಿವೆಯಾ? ಅಥವಾ ನೀವು ಸಹ ಈ ಲಕ್ಷಣಗಳನ್ನು ಅಳವಡಿಸಿಕೊಂಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.